ಎನ್ಕ್ವೈರಿ ಒಳಪಡಿಸಿದ್ರೆ ಅವರು ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಆ ಎನ್ಕ್ವೈರಿ ಒಳಪಡಿಸೋರು ಯಾರು? ಈಗ ಶಾಸಕಾಂಗ ಹೇಳ್ಬೋದು, ಕಾರ್ಯಾಂಗದಲ್ಲಿ ಹಾಕ್ಬೋದು, ಕಾರ್ಯಾಂಗ ಶಾಸಕಾಂಗ ಮೇಲೆ ಹಾಕ್ಬೋದು, ಪ್ರಧಾನಿ ಏನಪ್ಪ ರಾಷ್ಟ್ರಪತಿ ಮೇಲೆ ಹಾಕ್ಬೋದು, ಇಲ್ಲೊಬ್ಬರು ಮತ್ತೊಬ್ಬರು ಹಾಕ್ಬೋದು. ಇಲ್ಲೇ ನಮ್ಮಲ್ಲಿ ತನಿಖಾ ಸಂಸ್ಥೆಗಳಿದ್ದಾವೆ, ತನಿಖಾ ಸಂಸ್ಥೆಗಳು ಸೋ ಮುಟ್ಟುವಾಗೆ ಕೆಲಸ ಮಾಡಲಿಕ್ಕೆ ಬರೋದಿಲ್ಲ. ಅವ್ರಿಗೊಬ್ಬರು ಯಾರು ಡೈರೆಕ್ಷನ್ ಮಾಡಬೇಕು? ಈಗ ಪ್ರಧಾನರೇ ಮಾಡಬೇಕು, ಮುಖ್ಯಮಂತ್ರಿಯರೇ ಮಾಡಬೇಕು, ಆಡಳಿತದಲ್ಲಿರುತ್ತಿರುವಂಥ ಒಂದು ಏನಪ್ಪ ಅಂದರೆ ಮಂತ್ರಿಮಂಡಲರೇ ಮಾಡಬೇಕು. ಇವ್ರು ಮಾಡಲಿಕ್ಕಂದ್ರೆ ಯಾರು ಮಾಡೋರ? ಅದಕ್ಕೆ ಸೋ ಮುಟ್ಟುವಾಗಿ ಅವ್ರು ಶಕ್ತಿ ಕೊಟ್ಟಿದ್ದಾರೆ. ಹೆಂಗೆ ನೀವು ಸ್ವತಂತ್ರವಾಗಿ ಇದ್ಕೊಂಡು ಇವ್ರು ಚೆನ್ನಾಗಿ ನಡೆಸ್ಕೊಂಡು ಹೋಗ್ರಿ, ಇವರಿಬ್ಬರು ಹಾಳಾಗಬಾರ್ದು ಅಂತಾರೆ. ಮನೆ ಹಿರಿ ಮನುಷ್ಯನ ಮಾಡಿದ್ದಾರೆ ಅವ್ರಿಗೆ, ಮತ್ತು ಹಿರಿಯ ಮನುಷ್ಯರ ಮೌನದಾಗ ಮತ್ತು ಸಣ್ಣ ಮಗ ಮೊದಲು ತಪ್ಪು ಮಾಡ್ತಾರೆ ಅವರು. ಅಂದ್ರೆ ಇದ್ರ ಅರ್ಥ ಏನಪ್ಪ ಅಂದ್ರೆ ನ್ಯಾಯಾಂಗ ತನ್ನ ಕರ್ತವ್ಯವನ್ನು ಸರಿಯಾಗಿ ಪಾಲಿಸ್ತಾ ಇಲ್ಲ ಅನ್ನೋದು ಜನಸಾಮಾನ್ಯ ಅನಿಸ್ಲಿಕ್ಕೆ. ಇವಾಗ ನ್ಯಾಯಾಂಗದ ವಿಷಯನ ಒಂದು ಕಡೆ ಇಟ್ಟರೆ, ಇವಾಗ ಎಚ್ ಡಿ ಕುಮಾರಸ್ವಾಮಿ ಅವ್ರ ಮೇಲೆ ಇವರು ಇವಾಗ ಆರೋಪ ಮಾಡ್ತಾ ಇದ್ದಾರೆ, ಇವ್ರ ಮೇಲೆ ಮೂಢ ಹಗರಣ ಬಂದ ನಂತರ ಇವರು ಆರೋಪ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಇವ್ರ ಬಾಯಿಂದನೂ ಕೂಡ ಆ ಥರದ ಮಾತುಗಳು ಬಂದಿಲ್ಲ. ಇವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಷ್ಟು ರಿಲ್ಯಾಕ್ಸ್ ಆಗಿರೋದಕ್ಕೆ ಏನು ಕಾರಣ ಸರ್? ಯಾಕೆಂದರೆ ಹಿಂದೆ ಕೂಡ ಡಿ ಕೆ ಶಿ ಅವ್ರ ಮೇಲೆ ಸಾಕಷ್ಟು ಆರೋಪಗಳು ಬಂದಿದ್ವು. ಅವರು ಕೂಡ ಹೆಣಗಾಡಿ ಹೋರಾಡಿ ತಮ್ಮ ಸಚಿವ ಸಂಪುಟವನ್ನು ಬಳಸ್ಕೊಂಡು ಅಥವಾ ಹೈಕಮಾಂಡನ್ನು ಬಳಸ್ಕೊಂಡು ಏನೇನೋ ಸರ್ಕಸ್ ಮಾಡಿ ಇವಾಗ ನಾನೇನು ಮಾಡೇ ಇಲ್ಲಪ್ಪ ಅನ್ನೋ ರೀತಿಯಲ್ಲಿ ಅವರು ಆರಾಮಾಗಿ ಇದ್ಬಿಟ್ಟಿದ್ದಾರೆ, ನಥಿಂಗ್ ಈಸ್ ಎಫೆಕ್ಟಿಂಗ್ ಮೇ ಅಂತ. ಸೊ ಅದೇ ಕಾನ್ಫಿಡೆನ್ಸಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೆ ಸರ್? ಮುಡ ಒಂದನ್ನು ಹೇಳಿದ್ರೆ ಅವ್ರು ರಿಲ್ಯಾಕ್ಸ್ ಆಗೋದು ಕಾರಣ ಏನಪ್ಪ ಅಂದರೆ ಡೈರೆಕ್ಟಾಗಿ ಎವಿಡೆನ್ಸ್ ಇಲ್ಲ ಅವರು, ಅವರೇ ಮಾಡಿದ್ರು ಅನ್ನೋದು ಎವಿಡೆನ್ಸ್ ಇಲ್ಲ. ಅದು ಅಲ್ಲಿ ಭಾವವಿದ್ದಾನ ಹೆಂಡತಿ ಇದ್ದಾಳೆ ಅವರಲ್ಲಿ ವ್ಯವಹಾರ ಅದ ಅವರು ನೀನು ಮಾಡಿದ್ರೆ ಏನು ಅಂತ ತಪ್ಪಿಸ್ಕೊಳ್ಳೋದಕ್ಕೆ ಅವ್ರಿಗೆ ಆಯ್ದಿದ್ದ ಅದು ಅವ್ರು ನೇರಾಗಿ ಬರೋದ್ರೆ ಯಾವುದೇ ಒಂದು ಕ್ರೈಮ್ ಸಿದ್ಧಾಗಬೇಕಾದ್ರೆ ಎವಿಡೆನ್ಸ್ ಬೇಕಾಗ್ತದೆ. ಇಲ್ಲ ಅವರು ಪ್ರಭಾವ ಮಾಡಿದ್ದಾರೆ ಇವರು ನಾವು ಊಹೆ ಮಾಡ್ಬೋದು ಅದನ್ನು, ನಾ ಅದನ್ನು ಕಲ್ಪನೆಯೂ ಅನ್ನೋದಿಲ್ಲ. ಊಹೆ ಊಹೆ ಅಂದರೆ ಸತ್ಯಕ್ಕೆ ಸಮೀಪ ಇರ್ತದೆ, ನಾವು ಊಹೆ ಮಾಡ್ಬೋದು. ಇನ್ನ ಅದು ಬಂದರೆ ಇವತ್ತು ಆ ಒಂದು ಏನಪ್ಪ ಅಂದರೆ ಭ್ರಷ್ಟಾಚಾರ ಕಾರಣ ಆಗ್ತದೆ ಅಂತ ಹೇಳಕ್ಕೆ ಆಗೋದಿಲ್ಲ. ಅದಕ್ಕಾಗಿ ರಿಲ್ಯಾಕ್ಸ್ ಇದ್ದಾರೆ ಅವ್ರು, ಅಷ್ಟೇ ಮತ್ತೇನಿಲ್ಲ. ಮತ್ತು ಈಗಾಗಲೇ ಅವರು ಸಾಕಷ್ಟು ಸ್ವತಃ ವಕೀಲರಿದ್ದಾರೆ, ಅದರದ ಸಾಧ್ಯಾಸಾಧ್ಯತೆ ಏನು, ಯಾವ ರೀತಿ ಆಗ್ಬೋದು, ಎಂತು ಏನು ಅನ್ನೋದು ಗೊತ್ತದೆ. ಅದಕ್ಕೆ ಅವರು ರಿಲ್ಯಾಕ್ಸ್ ಇದ್ದಾರೆ. ಜೊತೆಗೆ ಅವರು ಈಗ ರಾಜ್ಯಪಾಲರ ಮೇಲೆ ಅಟ್ಯಾಕ್ ಮಾಡಿಸ್ಲಿಕ್ಕೆ ಹೆಚ್ಚಿದ್ದಾರೆ ಅವರು. ಯಾಕೆಂದರೆ ರಾಜ್ಯಪಾಲರ ಇದ್ದರೆ ಉಳಿದವ್ರು ಮಾಡಲಾರ ನಮಗೆ ಯಾಕೆ ಮಾಡಿದರು ಅನ್ನುವಂಥದ್ದು, ಜೊತೆಗೆ ಇವನ್ನೆಲ್ಲರನ್ನು ತೊಗೊಂಡು ಹೋಗುವಂಥ ನಾವು ಹೊಂಟೆ ಬಾದ ಇವ್ರು ನಮ್ಮ ಜೊತೆಗೆ ಅನ್ನುವಂಥದ್ದು ಈ ನೀಚನ ಅನುಸರಿಸ್ತಾ ಇದ್ದಾರೆ. ನಾನು ಹೊಂಟಿದ್ದೀನಿ, ಬರ್ರಿ ನೀವು ಬರಪ್ಪ ನಮ್ಮ ಜೊತೆಗೆ ಬರ್ರಿ, ಎಚ್ ಡಿ ಕೆ ಅಲ್ಲೇ ಕೂತ್ ಮಾತಾಡೋಣ, ಇನ್ನಷ್ಟು ಏನಾದರೂ ಮತ್ತೆ ಹೊಸ ಹೊಸ ಪ್ಲಾನ್ ಮಾಡಿ. ಎಚ್ ಡಿ ಕೆ ಅವರು ಈ ಬಿ ಜೆ ಪಿ ಅವರು ನಾವು ಪಾದಯಾತ್ರೆ ಮಾಡೋಣ ಅಂತ ಅಂದಾಗ ಏನು ಹಿಂದೆ ಹೆಜ್ಜೆ ಇಟ್ಟರು, ಅವಾಗಲೇ ಎಲ್ರಿಗೂ ಕೂಡ ಅನಿಸ್ತು ಓಕೆ ಸಮಥಿಂಗ್ ಇಸ್ ಫಿಶಿ, ಇವ್ರು ಹಿಂದೆ ಸರಿತಾ ಇದ್ದಾರೆ ಅಂತ. ಆದರೆ ಮುಖ್ಯಮಂತ್ರಿಗಳು ಕೂಡ ನೇರವಾಗಿ ಬಾಯ್ಬಿಟ್ಟು ಹೇಳ್ತಾ ಇಲ್ಲ, ಇವರು ಕೂಡ ಸುಮ್ಮನಿರ್ತಾ ಇಲ್ಲ. ಸೊ ಹಂಗಾಗಿ ಅದೆಲ್ಲೋ ಒಂದು ಕಡೆ ಅವ್ರ ಇಬ್ಬರ ಮಧ್ಯೆ ಇಬ್ರಿಗೂ ಗೊತ್ತಿಲ್ಲದಿರೋ ಇಬ್ರಿಗೂ ಗೊತ್ತಿರುವಂಥ ಒಂದು ಸಿಮಿಲರ್ ಸತ್ಯ ಇದೆ. ಇಲ್ಲ ಅವರು ಕೂಡಿದ್ದಾಗ ಕೂಡಿ ತಪ್ಪುಗಳು ಮಾಡಿದ್ದು ಗೊತ್ತಿದ್ದ ಅವರಿಗೆಲ್ಲ, ಏನು ತಪ್ಪು ಮಾಡಿದ್ದಾರೆ ಏನಿಲ್ಲ. ಪ್ರತಿಯೊಂದು ಡೆವಲಪ್ಮೆಂಟ್ಗಳನ್ನು ಸಹಿತ ಸಮೀಪದಿಂದ ಒಬ್ಬರೊಬ್ಬರು ನೋಡುತ್ತಾ ಬೆಳೆದುಕೊಂಡಿದ್ದಾರೆ. ಅವರು ಕೂಡಿದ್ರು ಇಲ್ಲದೆ ಇದ್ರು ವಿಪಕ್ಷವಾಗಿದ್ರು ಕೂಡ ಸ್ವಪಕ್ಷ ಆಗಿದ್ರು ಕೂಡ ಎಲ್ರಿಗೂ ಗೊತ್ತಿರುತ್ತೆ. ಯಾಕಂದ್ರೆ ಒಂದು ಸಣ್ಣ ಡೆವಲಪ್ಮೆಂಟ್ ಆದರೂ ಆನ್ ದ ಸ್ಪಾಟ್ ಅವ್ರಿಗೆ ಮುಟ್ಟಿರ್ತದೆ. ಅವರಲ್ಲಿ ಅಷ್ಟು ಬೇಹುಗಾರಿಕೆ ಇರ್ತಾರೆ, ಅನೇಕರು ಇರ್ತಾರೆ, ಅವರು ಬೇಹುಗಾರಿಕೆಯನ್ನು ಇದಕ್ಕೆ ಬಳಸ್ತಿರ್ತಾರೆ. ಮತ್ತು ಬೇಹುಗಾರರು ಇರ್ತಾರಲ್ಲ ಅವರು ಎಲ್ಲರಿಗೂ ಹೇಳ್ತಿರ್ತಾರೆ ಅವರು, ಅವರವ್ರು ಬಡದಾಡ್ಕೊಂಡು ಹೋಗ್ರಿ ನಾ ಆರಾಮಿದ್ರೆ ಸಾಕಪ್ಪ ಅನ್ನುವಂಥದ್ದು. ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಂದ್ರೆ ನಮ್ಮ ಬೇಹುಗಾರಿಕೆ ಹೆಂಗದಪ್ಪ ಅಂತಂದ್ರೆ ಅವ್ರು ಚಾಡಿಕೋರರಾಗಿಬಿಟ್ಟಿದ್ದಾರೆ. ಅವರು ಬೇಹುಗಾರ ಅನ್ನೋಂಗಿಲ್ಲ, ಅವ್ರಿಗೆ ಚಾಡಿಕೋರರು ಅಂತ ಅಲ್ಲಿ ಇಲ್ಲಿ ಹೇಳೋದು ಇಲ್ಲಿ ಅಲ್ಲಿ ಹೇಳೋದು, ಅವ್ರ ಜಗಳ ಸುಮ್ಮನೆ ಆರಾಮ್ ಕುತ್ಕೊಂಡ್ಬಿಟ್ಟು ಬಿಡುವಂಥದ್ದು. ಅವರಿಂದನೂ ಸಿಗ್ತಿರ್ತದೆ, ಇವರಿಂದನೂ ಸಿಗ್ತಿರ್ತದೆ. ತಂದು ಸುದ್ದಿ ಮುಡಿಸಿದ್ರು ರಾಜ ಮೊದಲು ಏನು ಮಾಡ್ತಿದ್ದ ತೋಪ ಬಹುಮಾನ ಕೊಡಿದ್ದಂಗೇನು ಸಿಗ್ತದೆ ಇವ್ರಿಗೂ. ಹೀಗಾಗಿ ಎಲ್ಲ ಕಡೆ ಸಿಗೋದ್ರಿಂದ ಅವರು ಇದನ್ನು ಕೊಡ್ತಾ ಹೋಗ್ತಿರ್ತಾರೆ. ಮತ್ತು ಹೀಗಾಗಿ ಪ್ರತಿಯೊಬ್ಬ ರಾಜಕಾರಣಿಯ ಅವ್ಯವಹಾರಗಳು ಪ್ರತಿಯೊಬ್ಬ ರಾಜಕಾರಣಿಗೂ ಗೊತ್ತಿರ್ತದೆ, ಅದ್ರ ಮೂಲ ಗೊತ್ತಿರ್ತದೆ. ಆದರೆ ನಾ ಅವ್ರನ್ನ ಹೇಳಿದ್ರೆ ನಮ್ದು ಹೊರಗೆ ಬರ್ತದೆ, ನಾ ಹೊಡೆದ್ರೆ ಅವ್ರಿಗೆ ಬರ್ತದೆ ಅಂತ ಅನ್ನೋ ಕಾರಣಕ್ಕಾಗಿ ಗಪ್ ಚುಪ್ ನಿಂತು ಚುಪ್ ನಂದು ಚುಪ್ ಅಂತೇಳಿ. ಆದರೆ ಇತ್ತೀಚೆಗೆ ಏನಾಗಿಬಿಟ್ಟಿತ್ತು ಅಂದ್ರೆ ಯತ್ನಾಳರ ಹಾವಳಿಯಿಂದಾಗಿ ಯತ್ನಾಳರು ಹೊನ್ನಾಳಿಗೆ ರಾಜಕಾರಣ ಮಾಡ್ತಾರೆ, ಹೊನ್ನಾಳಿಗೆ ರಾಜಕಾರಣ ಮಾಡ್ತಾರೆ ದಿನ ಹೇಳಿ ನಾವು ಅನ್ನ ಮಾಡ್ತಿರ್ತಾರೆ ಆ ಮಾಡ್ತಾರೆ ಹೇಳಿ ಎಲ್ಲರೂ ಊರು ಹೊರಗೆ ಹೊರಗೆ ಮಾಡಿಬಿಟ್ರು ಅವರು ಒಂದು ಹಂತಕ್ಕೆ ತಂದು ನಿಲ್ಸಿದ್ದಾರೆ. ಇವತ್ತು ಈ ಹಂತದಲ್ಲಿ ಏನಾಗ್ತದೆ ಮಜಾ ಅದ ಯಾಕೆ ಬಂತಂದ್ರೆ ಎಲ್ಲರಿಗೂ ಇವತ್ತು ಕರ್ನಾಟಕದಲ್ಲಿ ಇವರೆಲ್ಲರೂ ಜೋಕರ್ಸ್ ಅಂತ ಕರೀತಾ ಇದ್ದಾರೆ. ಇವೆಲ್ಲ ಭ್ರಷ್ಟ ರಾಜಕಾರಣ ಅಂತ ನಾವು ಕರಿತೀವಿ. ಇವರು ಒಬ್ರಿಗೆ ಒಬ್ರು ಜೋಕರಿಸ್ತಿದ್ದಾರೆ, ಒಬ್ಬರು ಆರೋಪ ಮಾಡ್ತಾ ಇದ್ದಾರೆ. ಕಡೆಗೆ ಈ ನೆಪದಿಂದ ಆದಷ್ಟು ಜನಸಾಮಾನ್ಯರಿಗೆ ಗೊತ್ತಾಗಿರುತ್ತೆ ಇವರು ಕಾಡಿರೋದಾರಪ್ಪ ಅಂತೇಳಿ. ಇವಾಗ ಯತ್ನಾಳ್ರು ಅವ್ರು ಹೇಳಿದ ಹಾಗೆ ಹೊಂದಾಣಿಕೆ ರಾಜಕಾರಣ ಮಾಡ್ತಾ ಇದ್ರು ಅಂತಾನೆ ಅನ್ಕೊಳ್ಳೋಣ. ಆದ್ರೆ ಈಗ ನೇರಾನೇರವಾಗಿ ಇಡೀ ರಾಜ್ಯದ ಜನತೆ ಮುಂದೆ ಅವ್ರು ಮಾಡಿರುವಂತಹ ಒಂದೊಂದು ಬಂಡವಾಳ ಕೂಡ ಬಯಲು ಮಾಡ್ತಾ ಇದ್ದಾರೆ.
ಸೊ ಹೀಗಿರ್ಬೇಕಾದ್ರೆ ಅದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ, ಅಥವಾ ಮುಂದೆ ಅವ್ರಗಳ ಮಧ್ಯೆ ಬೇರೆ ಹೊಂದಾಣಿಕೆಗಳು ಆಗದೆ ಇರ್ಬೋದಾ ಅಥವಾ ಕಂಟಿನ್ಯೂ ಆಗುತ್ತೆ? ಅದು ಹೊಂದಾಣಿಕೆ ಆಗ್ತದನೋ ಬಿಡ್ತದನೋ, ಆದ್ರೆ ಈಗ ನಮ್ಮ ಜನರ ಮುಂದೆ ಮತ್ತೊಂದು ಆಯ್ಕೆ ಇರಲಿಲ್ಲ, ಇವ್ರನ್ನ ಬಿಟ್ಟು ಮತ್ತೊಂದು ಆಯ್ಕೆ ಇಲ್ಲ. ಯಾಕಂದ್ರೆ ಎಲ್ಲಿ ಹೋದ್ರು ಇವರೇ ಇದ್ದಾರೆ, ಎಲ್ಲೆಲ್ಲೂ ಮೇಲೆ